ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ಪ್ರಥಮ ಪಿ ಯು ಸಿ ಪಠ್ಯಪುಸ್ತಕದ ಪದ್ಯಭಾಗದಲ್ಲಿ ಈ ದಿನ ನಾವು ವಚನಗಳು, ಪದ್ಯಭಾಗ ಎರಡು ವಚನಗಳು ಈ ಒಂದು ಮಾಲಿಕೆಯಲ್ಲಿ ಮೊದಲನೇದಾಗಿ ಅಲ್ಲಮ ಪ್ರಭು ಅವರ ವಚನಗಳನ್ನು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ವಚನ ಎಂದರೆ ಮಾತು, ವಚನಗಳು ಎಂದರೆ ಒಳ್ಳೆಯ ಮಾತುಗಳು. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮತ್ತು ಇತರ ವಚನಕಾರರು ರಚನೆ ಮಾಡಿದಂತಹ ವಚನಗಳಲ್ಲಿ ಅತಿ ಪ್ರಮುಖರಾದವರೆಂದರೆ ಅಲ್ಲಮ ಪ್ರಭು. ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಅಲ್ಲಮ ಪ್ರಭು ಇವರ ಕಾಲ 1160. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಇವನ ಜನ್ಮಸ್ಥಳ. ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವ ಸೇವೆ ಮಾಡುತ್ತಿದ್ದನು. ಮದ್ದಳೆ ಅಂದರೆ ರೀತಿಯಲ್ಲಿ ತಬಲದ ರೀತಿಯಲ್ಲಿ ದೇವಾಲಯ, ಮಧುಕೇಶ್ವರ ದೇವಾಲಯದಲ್ಲಿ, ಬನವಾಸಿ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆಯನ್ನು, ಅಂದರೆ ತಬಲ, ಮದ್ದಳೆಯನ್ನು ಬಾರಿಸುವ ಸೇವೆಯನ್ನು ಮಾಡ್ತಾ ಇದ್ದನು. ಶಿವನ ಧ್ಯಾನದಲ್ಲಿ ಆಸಕ್ತನಾಗಿ ಆಳವಾದ ಆತ್ಮಚಿಂತನೆ ನಡೆಸಿ, ಅಂದರೆ ಶಿವನಲ್ಲಿ ಈತನಿಗೆ ಭಕ್ತಿ ಉಂಟಾಗಿ ಶಿವನ ಧ್ಯಾನವನ್ನು ಮಾಡಲು ಪ್ರಾರಂಭಿಸಿದನು. ತನ್ನ ಕಾಣಿಕೆಯನ್ನು ವಚನಗಳಲ್ಲಿ ಪ್ರಕಟಿಸಿದ್ದಾನೆ. ಈತನ ವಚನಗಳಲ್ಲಿ ಶಿವ ಧ್ಯಾನವನ್ನು ನಾವು ಕಾಣಬಹುದು. ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದನು ಅಲ್ಲಮ ಪ್ರಭು. 12ನೇ ಶತಮಾನದ ಅನುಭವ ಮಂಟಪದ ಅಧ್ಯಕ್ಷನಾಗಿದ್ದನು. ಬಸವಣ್ಣ, ಅಕ್ಕಮಾದೇವಿ, ಚನ್ನಬಸವಣ್ಣ, ಸಕಲೇಶ ಮಾದರಸ ಮುಂತಾದ ಶರಣರಿಗೆ ಮಾರ್ಗದರ್ಶಕನಾಗಿದ್ದನು. ಅಂದರೆ ಅಣ್ಣ ಬಸವಣ್ಣನಿಗಿಂತ ಹಿರಿಯ ವಚನಕಾರ ಅಲ್ಲಮ ಪ್ರಭು. ಅಲ್ಲಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡಿವೆ. ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ. ಅಂದರೆ ಸಾಮಾನ್ಯವಾಗಿ ವಚನಗಳು ಎಲ್ಲರಿಗೂ ಅರ್ಥವಾಗುವಂಥದ್ದು, ಸರಳ ಮತ್ತು ಅರ್ಥಪೂರ್ಣ. ವಿಶೇಷವಾಗಿ ಅಲ್ಲಮ ಪ್ರಭು ಅವರ ವಚನಗಳಲ್ಲಿ ಯಾವ ಅಂಶಗಳನ್ನು ಕಾಣಬಹುದು? ಪ್ರತಿಭಟನಾತ್ಮಕ ಅಂಶಗಳನ್ನು ಕಾಣಬಹುದು, ವಿಚಾರಾತ್ಮಕ ಅಂಶಗಳನ್ನು ಕಾಣಬಹುದು, ವಿಮರ್ಶಾತ್ಮಕ ಅಂಶಗಳನ್ನು ಕಾಣಬಹುದು. ಅಷ್ಟೇ ಅಲ್ಲ, ಇವರ ವಚನಗಳನ್ನು ಅಧ್ಯಯನ ಮಾಡುವುದರಿಂದ ಸತ್ಯಾನ್ವೇಷಣೆಯನ್ನು ತಿಳಿಯುವತ್ತ ಗಮನ ಹರಿಸ್ತವೆ ಇವರ ವಚನಗಳು. ಇಂತಹ ಸಂದರ್ಭದಲ್ಲಿ ಅವನ ವಾಕ್ಶಕ್ತಿ ಹಾಗೂ ಪದಪ್ರಯೋಗಗಳು ನೆರವಾಗಿರುತ್ತವೆ. ಹೇಳಲಿಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ. ಅಲ್ಲಮ ಪ್ರಭುವರ ವಚನಗಳ ವೈಶಿಷ್ಟ್ಯ ಏನಪ್ಪ ಅಂದರೆ, ಅವರು ಏನನ್ನು ಹೇಳಲು ಇಚ್ಛೆಪಡುವರೋ ಅದನ್ನು ಯಥಾವತ್ತಾಗಿ ತಮ್ಮ ವಚನಗಳಲ್ಲಿ ತಿಳಿಸ್ತಾರೆ. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಮಾಡಿದ್ದಾನೆ. ದೇಹವನ್ನು ಬಂಡಿಗೆ ಹೋಲಿಸಿ, ಅಂದರೆ ಇವರ ವಚನಗಳಲ್ಲಿ ನಿಮಗೆ ಈ ಅಲ್ಲಮ ಪ್ರಭು ವಚನದಲ್ಲಿ ಇರುವ ವಿಷಯ ವಸ್ತು ಏನಪ್ಪ ಅಂದರೆ, ಅವರು ಏನನ್ನು ತಿಳಿಸಿದ್ದಾರೆ ಅಂದರೆ, ಈ ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಹಾಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ. ಅಂದರೆ ಇವರ ವಚನಗಳಲ್ಲಿ ಈ ವರ್ಷ ನಿಮ್ಮ ಪಠ್ಯದಲ್ಲಿ ಇಡೀ ಮಾನವನ ದೇಹವನ್ನು ಒಂದು ಬಂಡಿಗೆ, ಎತ್ತಿನ ಬಂಡಿಗೆ ಹೋಲಿಸಿದ್ದಾರೆ. ಈ ದೇಹ ಅಂತಕ್ಕಂಥದ್ದು ಒಂದು ಗಾಡಿ, ಒಂದು ಬಂಡಿ ಇದ್ದಾಗೆ ಅಲ್ಲಿ ಒಂದು ಬಂಡಿಯನ್ನು ಓಡಿಸ್ಲಿಕ್ಕೆ ಒಬ್ಬ ಮಾಲೀಕ ಇರ್ತಾನೆ, ಎತ್ತುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನೇರವಾದ ರಸ್ತೆಯಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದಾಗೆ ಸುರಕ್ಷಿತವಾಗಿ ರಸ್ತೆಯಲ್ಲಿಯೇ ಪ್ರಯಾಣ ಮಾಡಲಿಕ್ಕೆ ಎತ್ತಿನ ಬಂಡಿಯನ್ನು ಓಡಿಸ್ಲಿಕ್ಕೆ ಒಬ್ಬ ಮಾಲೀಕ ಇರ್ತಾನೆ, ಯಜಮಾನ ಇರ್ತಾನೆ. ಹಾಗೆಯೇ ಈ ದೇಹ ಎಂಬ ಬಂಡಿಯನ್ನು ಓಡಿಸ್ಲಿಕ್ಕೆ ಪಂಚೇಂದ್ರಿಯಗಳಿದೆ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಈ ಪಂಚೇಂದ್ರಿಯಗಳನ್ನು ಹದ್ದುಬಸ್ತನಲ್ಲಿಡಲು, ಅಂದರೆ ಈ ದೇಹ ಸುರಕ್ಷಿತವಾಗಿರ್ಬೇಕಂದ್ರೆ ನಾವು ಪಂಚೇಂದ್ರಿಯಗಳನ್ನು
ನಿಗ್ರಹಿಸಿಕೊಳ್ಳಬೇಕು ಅಂದರೆ ಹತೋಟಿಯಲ್ಲಿಟ್ಕೋಬೇಕು, ನಿಯಂತ್ರಣದಲ್ಲಿಟ್ಕೋಬೇಕು ಅಂತಕ್ಕಂಥ ಒಂದು ಸುಂದರ ವಚನ ಇದು. ಒಂದು ವೇಳೆ ನೀನು ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ನಿಗ್ರಹದಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಏನಾಗುತ್ತೆ? ಈ ಬಂಡಿಯನ್ನು ಸರಿಯಾಗಿ ಓಡಿಸ್ತಾ ಇದ್ದರೆ ಅದು ಎಲ್ಲೋ ಒಂದು ಗುಂಡಿಗೆ ಬೀಳುತ್ತೆ, ತಗ್ಗು ಗುಂಡಿಗೆ ಬಿದ್ದು ಅಚ್ಚು ಬಂಡಿ ಅಚ್ಚು ಮುರಿದು ಹಾಳಾಗಿ ಹೋಗುತ್ತೆ. ಹಾಗೆ ಈ ದೇಹ ಎಂಬ ಬಂಡಿಯನ್ನು ಸರಿಯಾಗಿ ಅಂದರೆ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಈ ದೇಹಕ್ಕೆ ಚೈತನ್ಯ ಹೊರಟೋಗುತ್ತೆ, ಆಯುಷ್ಯು ಮುಗಿದು ಹೋಗುತ್ತೆ, ಅಥವಾ ಯಾವುದಾದ್ರೂ ಒಂದು ಕಾಯಿಲೆಗೆ ಅನಾರೋಗ್ಯಕ್ಕೆ ಒಳಗಾಗುತ್ತೆ, ನಾವು ಬದುಕನ್ನು ಅಲ್ಲಿಗೆ ನಮ್ಮ ಬದುಕು ನಿಂತು ಹೋಗುತ್ತೆ ಅಂತ ಒಂದು ಇಂಥ ಒಂದು ಸುಂದರವಾದ ವಚನ ಅರ್ಥವತ್ತಾಗಿ ತಿಳಿಸಿದ್ದಾರೆ. ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಇವರ ವಚನಗಳಲ್ಲಿ ಅಲ್ಲಮ್ಮ ಪ್ರಭು ಆಡಂಬರದ ಭಕ್ತಿಯನ್ನು ಒಪ್ಪುವುದಿಲ್ಲ, ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನೆ ಮಾಡ್ತಾರೆ ಅವರು. ಅಂದರೆ ಉಪವಾಸ ಇರ್ತಕ್ಕಂಥದ್ದು, ಬೇರೆ ಬೇರೆ ವ್ರತಗಳನ್ನು ಮಾಡ್ತಕ್ಕಂಥದ್ದು, ತಪಸ್ ಮಾಡ್ತಕ್ಕಂಥದ್ದು, ಇವುಗಳನ್ನು ಪ್ರಶ್ನೆ ಮಾಡ್ತಾರೆ ಅವರು. ಅಷ್ಟೇ ಅಲ್ಲ, ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರವೃತ್ತಿ ಇದೆ. ಭಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ, ಆರಾಧಿಸುವುದು ಅಥವಾ ಭಕ್ತಿಯನ್ನು ಒಂದು ವ್ಯಕ್ತಪಡಿಸ್ತಕ್ಕಂಥದ್ದು, ಹಾಗಾಗಿ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸ್ತಾರೆ, ಖಂಡಿಸ್ತಾರೆ. ದೇವರನ್ನೇ ಪ್ರಶ್ನೆ ಮಾಡ್ತಾರೆ ಅವರು. ದೇವರು ಎಲ್ಲರನ್ನೂ ಕಾಪಾಡಬೇಕು, ಎಲ್ಲರನ್ನೂ ರಕ್ಷಣೆ ಮಾಡಬೇಕು, ಅವರು ದೇವರು ಅಂತ ಹೇಳ್ತಾರೆ. ಹಾಗೂ ನಾನೇ ದೇವರು ಎನ್ನುವ ಧೈರ್ಯ ಇವನ ವಚನಗಳಲ್ಲಿ ಕಂಡುಬರುತ್ತದೆ. ಇವರ ವಚನದ ಈ ಪಠ್ಯದಲ್ಲಿ ಕೊನೆಯ ವಚನದಲ್ಲಿ ಒಂದು ದೇವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ದೇವರೇ ನೀನು ದೇವರಲ್ಲ ನಾನು ದೇವರು ಅಂತ ಹೇಳ್ತಾರೆ. ಅಂದರೆ ನಾನೇ ದೇವರು, ಯಾಕೆ ಬಸಿದವರಿಗೆ ನಾನು ಅನ್ನ ಕೊಡ್ತೀನಿ, ದಾಹ ಅಂತ ಬಂದವರಿಗೆ ನೀರು ಕೊಡ್ತೀನಿ, ಹಾಗಾಗಿ ನಾನೇ ದೇವರು ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೆ ಹಸುವಿದೆ, ಯಾರಿಗೆ ದಾಹ ಇದೆ, ಅವರಿಗೆ ಅನ್ನ ನೀರು ಕೊಡಬೇಕು, ಅವನೇ ನಿಜವಾದ ದೇವರು ಅಂತ ಅಲ್ಲಮ್ಮ ಪ್ರಭು ಹೇಳ್ತಾರೆ. ಹೀಗೆ ಕೆಲವು ವಿಚಾರಗಳನ್ನು, ಕೆಲವು ವಸ್ತು ವಿಚಾರಗಳನ್ನು, ವಿಷಯಗಳನ್ನು ಇಟ್ಕೊಂಡು, ಕೆಲವು ಅಂಶಗಳನ್ನು ಇಟ್ಕೊಂಡು ಬಹಳ ಸುಂದರವಾದ ವಚನಗಳನ್ನು ರಚಿಸಿದ್ದಾರೆ. ಹಾಗಾಗಿ ನಾವು ಈ ಒಂದು ವಚನಗಳನ್ನು, ಅಲ್ಲಮ್ಮ ಪ್ರಭುವಿನ ವಚನಗಳನ್ನು ನೋಡ್ತಾ ಹೋಗೋದಾದರೆ ಭಾಳ ಸರಳ ಮತ್ತು ಅರ್ಥಪೂರ್ಣ ಮತ್ತು ಸುಂದರ ವಚನಗಳನ್ನು ತಿಳಿಯಬಹುದಾಗಿದೆ. ಮೊದಲನೇದಾಗಿ ಇವರ ವಚನದಲ್ಲಿ ಮೊದಲನೇ ಮೂರು ವಚನಗಳಿದ್ದಾವೆ. ಅದರಲ್ಲಿ ಮೊದಲನೇದು ಆಗ್ಲೇ ಹೇಳಿದೆ, ಇವರ ವಚನಗಳ ಒಂದು ವಸ್ತು ವಿಷಯ ಯಾವುದಪ್ಪ ಅಂದರೆ ಈ ದೇಹವನ್ನು ಒಂದು ಬಂಡಿಗೆ ಹೋಲಿಸಿ ಅವರು ಏನನ್ನು ತಿಳಿಸಿದ್ದಾರೆ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರಿಚ್ಛೆಯ ನರಿದು ಒಡೆಯ ದೀರ್ಧಡೆ ಅದರ ಹಚ್ಚು ಮುರಿಯಿತು ಗುಹೇಶ್ವರ. ಒಂದು ಅಂಕದ ಪ್ರಶ್ನೆ ಒಂದು ಕಡೆ ಬರುತ್ತೆ, ಏನಪ್ಪ ಅಂದರೆ ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಯಾವುದು, ಅವರ ಇಷ್ಟ ದೇವರು ಯಾರು ಅಂತ ಕೇಳ್ಬೋದು. ಒಂದು ಪ್ರಶ್ನೆ, ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಗುಹೇಶ್ವರ. ಒಂದು ಅಂಕದ ಪ್ರಶ್ನೆ, ಅಲ್ಲಮ್ಮ ಪ್ರಭು ಅವರ ಅಂಕಿತ ನಾಮ ಯಾವುದು ಅಂದರೆ ಗುಹೇಶ್ವರ, ಮತ್ತು ಅವರ ಇಚ್ಛೆಯ ದೇವರು, ಅವರ ಇಚ್ಛೆಯ ದೇವರನ್ನು ಇಷ್ಟ ದೇವರನ್ನು ನೆನಪು ಮಾಡಿಕೊಂಡು ಒಂದು ದೇಹ ಹೇಗಿರಬೇಕು, ಅದನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅದನ್ನ ಹದ್ದುಬಸ್ನಲ್ಲಿ ಹಿಡದೇ ಇದ್ದರೆ ಏನಾಗುತ್ತೆ ನಮ್ಮ ದೇಹ ಅಂಥೇಳಿ ಆ ದೇಹನ ಬಂಡಿಗೆ ಹೋಲಿಸಿ ಹೇಳ್ತಾರೆ ಅವರು. ಹೇಗೆ ಹೇಳಿದ್ದಾರೆ ನೋಡಿ, ಕಾಲುಗಳೆಂಬವು ಗಾಲಿ ಕಂಡಯ್ಯ, ಅಂದರೆ ನಮ್ಮ ಕಾಲುಗಳೇನಿದ್ದಾವೆ ಈ ಕಾಲುಗಳನ್ನು ಗಾಲಿಗೆ ಹೋಲಿಸಿದ್ದಾರೆ. ಗಾಲಿ ಅಂದರೆ ಎತ್ತಿನ ಬಂಡಿಯ ಗಾಲಿಗಳು, ಅಂದರೆ ಈ ದೇಹ ಒಂದು ಬಂಡಿ, ದೇಹ ಎಂಬ ಬಂಡಿಗೆ ಕಾಲುಗಳೇ ಗಾಲಿ. ಒಂದು ಬಂಡಿಗೆ ಎತ್ತಿನ ಬಂಡಿ ಅದಕ್ಕೆ ಗಾಲಿ ಇರ್ತವೋ ಹಾಗೆ ಈ ದೇಹ ಎಂಬ ಬಂಡಿಗೆ ನಮ್ಮ ಎರಡು ಕಾಲುಗಳೇನಿದವಲ್ಲ ಇವು ಗಾಲಿಗಳಿದ್ದಂತೆ. ದೇಹ ಎಂಬ ಬಂಡಿಗೆ ನಮ್ಮ ಕಾಲುಗಳೇ ಗಾಲಿಗಳಿದ್ದಂತೆ. ದೇಹ ಎರಡನೇ ಸಾಲು, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಈ ದೇಹ ಅಂತಕ್ಕಂಥದ್ದೇನಿದೆ, ಮನುಷ್ಯನ ಈ ಮಾನವನ ದೇಹ ಅಂತಕ್ಕಂಥದ್ದೇನಿದೆ ಇದು ತುಂಬಿದ ಬಂಡಿಗೆ ಸಮಾನವಾದದ್ದು ಎಂದಿದ್ದಾರೆ ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಹೇಳ್ತಾರೆ,
ನಮ್ಮ ಎರಡು ಕಾಲುಗಳು ದೇಹ ಅಂತಕ್ಕಂಥ ಏನು ಈ ಬಂಡಿ ಇದೆಯಲ್ಲ, ನಮ್ಮ ಕಾಲುಗಳು ಗಾಲಿಗಳಿದ್ದಂತೆ. ದೇಹ ಎಂಬ ಬಂಡಿಗೆ ನಮ್ಮ ಕಾಲುಗಳು ಗಾಲಿಗಳಿದ್ದಂತೆ. ಈ ದೇಹ ಏನಿದೆ, ಈ ದೇಹ ಎಂಬುದು ತುಂಬಿದ ಬಂಡಿಗೆ ಸಮಾನವಾದದ್ದು. ಒಂದು ಎತ್ತಿನ ಗಾಡಿ, ಹಳ್ಳಿ ಕಡೆ ಟೈರ್ ಬಂಡಿ ಅಥವಾ ಎತ್ತಿನ ಗಾಡಿ ಅಂತ ಕರೀತಾರೆ. ಆ ಬಂಡಿಗೆ ಏನೋ ಒಂದು ಲೋಡ್ ಮಾಡಿರ್ತಾರೆ, ತುಂಬಿರ್ತಾರೆ ಅದನ್ನು. ಹಾಗಾಗಿ ಆ ಒಂದು ಬಂಡಿ, ಈ ದೇಹ ಅಂತಕ್ಕಂಥದ್ದು ಏನಿದೆ, ತುಂಬಿದ ಬಂಡಿಗೆ ಸಮಾನವಾದದ್ದು. ಹೋಲಿಕೆ ಮಾಡ್ತಾರೆ ಮಾನವನ ದೇಹವನ್ನು ಒಂದು ತುಂಬಿದ ಬಂಡಿಗೆ. ಆ ತುಂಬಿದ ಬಂಡಿ ಏನಿದೆಯಲ್ಲ, ಈ ದೇಹ ಏನಿದೆ, ತುಂಬಿದ ಬಂಡಿಗೆ ಸಮಾನ. ಹಾಗಾಗಿ ದೇಹ ಎಂಬುದು ತುಂಬಿದ ಬಂಡಿಗೆ, ಗಾಡಿಗೆ ಸಮಾನ. ಆ ಬಂಡಿಗೆ ಹೆಂಗೆ ಗಾಲಿಗಳಿದವೋ, ಈ ದೇಹ ಎಂಬ ಬಂಡಿಗೆ ಕಾಲುಗಳು ಗಾಲಿಗಳು ಇದ್ದಂತೆ ಅಂತ ಹೇಳ್ತಾರೆ. ನೋಡಿ ಹೋಲಿಕೆ ಎಷ್ಟು ಅರ್ಥಪೂರ್ಣವಾಗಿದೆ. ಮುಂದೆ ನೋಡಿ ಏನಾಗುತ್ತೆ. ಆ ಎತ್ತಿನ ಬಂಡಿಯನ್ನು ಹೇಗೆ ಓಡಿಸ್ಬೇಕು, ಈ ದೇಹ ಎಂಬ ಬಂಡಿಯನ್ನು ಹೇಗೆ ಓಡಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಯಲ್ಲಮ್ಮ ಪ್ರಭು ಹೇಳಲಿಕ್ಕೆ ಹೋಗ್ತಾ ಇರತಕ್ಕಂಥ ವಿಚಾರ. ಬಂಡಿಯ ಒಡೆಯವರೈವರು ಮಾನಿಸರು, ಈ ದೇಹ ಎಂಬ ಬಂಡಿಯನ್ನು 5 ಜನ ಮನುಷ್ಯರು ಓಡಿಸ್ತಾ ಇದ್ದಾರಂತೆ. ಬಂಡಿಯ ಒಡೆಯವರು ಅಂದರೆ ಈ ಬಂಡಿಯನ್ನು ಓಡಿಸ್ತಕ್ಕಂಥವ್ರು ಯಾರಪ್ಪ ಅಂದರೆ 5 ಮಾನಿಸರು. ಮಾನಿಸರು ಅಂದರೆ ಮನುಷ್ಯರು. ಈ ದೇಹ ಎಂಬ ಬಂಡಿಯನ್ನು ಓಡಿಸ್ಲಿಕ್ಕೆ 5 ಮನುಷ್ಯರಿದ್ದಾರಂತೆ. ಯಾರಪ್ಪ ಅವರು? ಅಲ್ಲಿ ಎತ್ತಿನ ಬಂಡಿಯನ್ನು ಓಡಿಸ್ಲಿಕ್ಕೆ ಯಾವ್ದಾದ್ರು ಮಾಲೀಕ ಇರ್ತಾನೆ, ಎತ್ತುಗಳನ್ನು ಹಗ್ಗವನ್ನು ಇಟ್ಕೊಂಡು ಓಡಿಸ್ತಾನೆ ರಸ್ತೆಯಲ್ಲಿ ನೇರವಾಗಿ ಸುರಕ್ಷಿತವಾಗಿ. ಈ ದೇಹ ಎಂಬ ಬಂಡಿಯನ್ನು ಸರಿಯಾಗಿ ಓಡಿಸ್ಬೇಕಲ್ಲ, ಯಾರಿದ್ದಾರೆ ಇಲ್ಲಿ ಮಾಲೀಕರು? 5 ಪಂಚೇಂದ್ರಿಯಗಳಿದ್ದಾವೆ. 5 ಮನುಷ್ಯರು ಅಂದರೆ 5 ಪಂಚೇಂದ್ರಿಯಗಳು. ಮಾನಿಸರು ಅಂದರೆ ಇಲ್ಲಿ ಮನುಷ್ಯರು, ಮನುಷ್ಯರು ಅಂದರೆ ಪಂಚೇಂದ್ರಿಯಗಳು. ಯಾರವರು? ಈ ದೇಹ ಎಂಬ ಬಂಡಿಯನ್ನು ಮುನ್ನಡೆಸಲು 5 ಮನುಷ್ಯರು ಇದ್ದಾರೆ. ಯಾರವರು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಮನುಷ್ಯನಿಗಿರ್ತಕ್ಕಂಥ 5 ಪಂಚೇಂದ್ರಿಯಗಳು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ 5 ಪಂಚೇಂದ್ರಿಯಗಳೇನೆಂದರೆ ಇವರು ಈ ದೇಹ ಎಂಬ ಬಂಡಿಯನ್ನು ಓಡಿಸ್ತಕ್ಕಂಥ 5 ಮಾನಿಸರು ಅಂದರೆ ಮನುಷ್ಯರು. ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಈ 5 ಏನು ಇದ್ದಾರೆ, ಪಂಚೇಂದ್ರಿಯಗಳು ಮನುಷ್ಯರು, ಈ 5 ಪಂಚೇಂದ್ರಿಯಗಳಿದ್ದಾವಲ್ಲ, ಇವು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಒಬ್ಬರಂತೆ ಮತ್ತೊಬ್ಬರು ಇಲ್ಲ. ನೋಡಿ, ಕಣ್ಣಿನಂತೆ ಮೂಗಿಲ್ಲ, ಮೂಗಿನಂತೆ ನಾಲಿಗೆ ಇಲ್ಲ, ನಾಲಿಗೆಯಂತೆ ಕಿವಿ ಇಲ್ಲ, ಕಿವಿಯಂತೆ ಚರ್ಮ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲವೂ ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿದ್ದಾವೆ. ಒಬ್ಬರಿಗಿಂತ ಒಬ್ಬರು ಸಮವಿಲ್ಲ ಅವರು. ಒಬ್ಬರಂತೆ ಇನ್ನೊಬ್ಬರು ಇಲ್ಲ. ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ ನೋಡಿಕೊಳ್ಳಿ, ಅವರು ಎಲ್ಲ ಕಣ್ಣೇ ಬೇರೆ, ಕಿವಿನೇ ಬೇರೆ, ನಾಲಿಗೆನೇ ಬೇರೆ, ಮೂಗೇ ಬೇರೆ, ಚರ್ಮನೇ ಬೇರೆ. ದೇಹ ಎಂಬ ಬಂಡಿಯನ್ನು ಓಡಿಸ್ಲಿಕ್ಕೆ ಈ 5 ಪಂಚೇಂದ್ರಗಳಲ್ಲ ಇವರೇ ಮಾಲೀಕರು, ಯಜಮಾನರು. ಸರಿ, ಹಾಗಾದ ಈ ಪಂಚೇಂದ್ರಿಯಗಳನ್ನು ನಾವು ಹೇಗೆ ಇಟ್ಕೋಬೇಕು? ಅದರಿಚ್ಛೆಯ ನೆರೆದು ಒಡೆಯದಿರ್ದಡೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ. ನೋಡಿ, ಅಲ್ಲಮ್ಮಪ್ಪರು ಬೀಳ್ತಾರೆ. ಅದರಿಚ್ಛೆಯ ನರಿದು ಒಡೆಯದಿರ್ದಡೆ ಅಂದರೆ ಅದರ ಇಷ್ಟವನ್ನು ತಿಳಿದು ನೀನು ತುಂಬಿದ ಬಂಡಿಯನ್ನು ಸುರಕ್ಷಿತವಾಗಿ, ಅದರ ಸುರಕ್ಷತೆಯನ್ನು ಅರ್ಥ ಮಾಡ್ಬೇಕು. ನೋಡಿ, ಅಲ್ಲಿ ಎತ್ತಿನ ಗಾಡಿ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಲೋಡ್ ಹೇಗಿದೆ, ಇದಕ್ಕೆಷ್ಟು ಭಾರ ಇದೆ, ಆ ಎತ್ತಿನ ಬಂಡಿಯ ಸುರಕ್ಷತೆಯನ್ನು ಅರ್ಥ ಮಾಡಿಕೊಂಡು ಬಂಡಿಯನ್ನು ಜೋರಾಗಿ ಓಡಿಸ್ಬೇಕು, ನಿಧಾನ ಓಡಿಸ್ಬೇಕು ಅಂತ ಗೊತ್ತಾಗುತ್ತೆ ಎತ್ತಿನ ಬಂಡಿಯನ್ನು. ಆದರೆ ಇಲ್ಲಿ ಈ ದೇಹ ಎಂಬ ಬಂಡಿಯನ್ನು ಓಡಿಸ್ಬೇಕಲ್ಲ ಪಂಚೇಂದ್ರಿಯಗಳು, ಅದರಿಚ್ಛೆ ನರಿದು ಒಡೆಯದಿರ್ದಡೆ. ಹಾಗಾಗಿ ಈ ದೇಹ ಎಂಬ ಬಂಡಿ ಇಷ್ಟವನ್ನು, ಅದರ ಈ ದೇಹ ಎಂಬ ಬಂಡಿ ಇಷ್ಟವನ್ನು ಮತ್ತು ಈ ದೇಹ ಎಂಬ ಬಂಡಿಯ ಸುರಕ್ಷತೆಯನ್ನು ಅರ್ಥ ಮಾಡಿಕೊಂಡು, ಮತ್ತು ಈ ಇಂದ್ರಿಯಗಳು, ಈ ಪಂಚೇಂದ್ರಿಯ ಕಣ್ಣು, ಮೂಗು, ನಾಲಿಗೆ, ಕಿವಿದೆಲ್ಲ, ಇವುಗಳನ್ನು ನೀನು ನಿಗ್ರಹಿಸಿಕೊಂಡು ನಿಯಂತ್ರಣದಲ್ಲಿಟ್ಟುಕೊಂಡು ದೇಹ ಎಂಬ ಬಂಡಿಯನ್ನು ಮುನ್ನಡೆಸದೇ ಹೋದರೆ ಅದರ ಅಚ್ಚು ಮುರಿಯಿತು ಗುಹೇಶ್ವರ. ಒಂದು ವೇಳೆ ನೀನು ದೇಹ ಎಂಬ ಬಂಡಿಯ ಇಚ್ಛೆಯನ್ನು ಅರ್ಥ ಮಾಡಿಕೊಂಡು, ಈ ದೇಹ ಎಂಬ ಬಂಡಿಯ ಒಂದು ಸುರಕ್ಷತೆಯನ್ನು ಅರ್ಥ ಮಾಡಿಕೊಂಡು, ಕಣ್ಣು, ಮೂಗು, ಕಿವಿ, ನಾಲಿಗೆ, ಏನಿದೆ ಚರ್ಮ ಇದೆ, ಇವು ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಈ ದೇಹ ಎಂಬ ಬಂಡಿಯನ್ನು ಸರಿಯಾಗಿ ಮುನ್ನಡೆಸಬೇಕು. ಒಂದು ವೇಳೆ ಸರಿಯಾಗಿ ಮುನ್ನಡೆಸದೇ ಇದ್ದರೆ ನೀನು ಈ ದೇಹ ಎಂಬ ಬಂಡಿ ಏನಿದೆಯಲ್ಲ, ಈ ದೇಹದ ಬಗ್ಗೆ, ಸುರಕ್ಷತೆ ಬಗ್ಗೆ ನೀನು ಯೋಚನೆ ಮಾಡಲಿಲ್ಲ ಅಂದರೆ, ಕಾಳಜಿ ವಹಿಸಲಿಲ್ಲ ಅಂದರೆ, ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಇವುಗಳನ್ನು ನೀನು ನಿಯಂತ್ರಣದಲ್ಲಿಟ್ಕೋಬೇಕು, ಹದ್ದುಬಸ್ತಿನಲ್ಲಿಟ್ಕೋಬೇಕು, ಹತೋಟಿಯಲ್ಲಿಟ್ಕೋಬೇಕು.
ನಿಗ್ರಹಿಸ್ಕೊಳ್ಬೇಕು. ಒಂದು ವೇಳೆ ಅವುಗಳು ಹೇಳಿದಂತೆ ನೀನು ಕೇಳಿದರೆ ನಿನ್ನ ದೇಹ ಎಂಬ ಬಂಡಿಯ ಹೊಚ್ಚು ಮುರಿಯಿತು. ನೋಡಿ, ಆ ಎತ್ತಿನ ಬಂಡಿಗೆ ಎರಡು ಗಾಲಿಯ ಮಧ್ಯದಲ್ಲಿ ಒಂದು ಹಚ್ಚು ಅಂತ ಇರುತ್ತೆ, ಆ ಕಬ್ಬಿಣದ ಹಚ್ಚು ಇರುತ್ತೆ ಆ ಎರಡು ಗಾಲಿಗೆ, ಒಂದು ಆಧಾರ ಅದು. ಅದು ಅದು ಅಲ್ಲೇನಾದರೂ ಬಂಡಿ ಸರಿಯಾಗಿ ಓಡಿಸಲಿಲ್ಲ ಅಂದರೆ, ಎಲ್ಲೇ ಒಂದು ಗುಂಡಿ ಬಿದ್ದರೆ ತಗ್ಗಿ ಬಿದ್ದರೆ ಅದೇನಾಗುತ್ತೆ, ಹಚ್ಚು ಮುರಿದು ಗಾಲಿಗಳೆಲ್ಲ ಮುರಿದು ಬಂಡಿ ಒಂದು ಕಡೆ ಎಲ್ಲೋ ಬಿದ್ದು ಅಪಘಾತ ಆಗುತ್ತೆ. ಆದರೆ ಈ ದೇಹ ಎಂಬ ಬಂಡಿಯನ್ನು ಓಡಿಸ್ತಕ್ಕಂಥವ್ರು ಯಾರಪ್ಪ ಅಂದರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳನ್ನು ನಾವು ಸರಿಯಾಗಿ ನಿಗ್ರಹಿಸ್ಕೋಬೇಕು, ನಿಯಂತ್ರಣದಲ್ಲಿ ಇಟ್ಕೋಬೇಕು, ಹತೋಟಿಯಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅನೇಕ ರೋಗಗಳು, ಕಾಯಿಲೆಗಳು, ಕಸಾಲೆಗಳು ಬಂದೇನಾಗ್ತವೆ. ಈ ದೇಹ ಎಂಬ ಬಂಡಿಯ ಸುರಕ್ಷತೆ ನಾವು ನೋಡ್ಕೊಳ್ಳಿಲ್ಲ ಅಂದರೆ, ಇಷ್ಟಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಪಂಚೇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಳಿಲ್ಲ ಅಂದರೆ, ಈ ದೇಹ ಎಂಬ ಬಂಡಿಯ ಅಚ್ಚು ಕೂಡ ಏನಾಗುತ್ತೆ, ಮುರಿದು ಹೋಗುತ್ತೆ. ಆಧಾರ ಸ್ತಂಭವಾದ ಜೀವ ಮುರಿದು ಬೀಳುತ್ತದೆ. ಅಲ್ಲಿ ಎತ್ತಿನ ಗಾಡಿಗೆ ಆಧಾರ ಯಾವುದು, ಅಚ್ಚು. ಈ ದೇಹ ಎಂಬ ಬಂಡಿಗೆ ಅಚ್ಚು ಯಾವುದು, ಜೀವ, ಉಸಿರು, ಪ್ರಾಣ, ಜೀವ. ಇದೇ ನಿಂತು ಹೋಗುತ್ತದೆ, ಇದು ನಿಂತು ಹೋಗುತ್ತದೆ, ಮುರಿದು ಹೋಗುತ್ತೆ. ಜೀವ ಮುರಿದು ಬೀಳುತ್ತದೆ, ಅಲ್ಲಿ ಅಚ್ಚು ಮುರಿದು ಬೀಳುತ್ತದೆ, ಇಲ್ಲಿ ಜೀವ ನಿಲ್ಲುತ್ತದೆ, ಪ್ರಾಣ ಹೋಗುತ್ತದೆ. ಯಾವಾಗ ದೇಹ ಎಂಬ ಬಂಡಿಯನ್ನು ಓಡಿಸ್ತಕ್ಕಂಥ ಐದು ಪಂಚೇಂದ್ರಿಯಗಳನ್ನು, ಅವುಗಳ ಇಷ್ಟವನ್ನು, ದೇಹದ ಸುರಕ್ಷತೆಯನ್ನು ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಹದ್ದುಬಸ್ತಿನಲ್ಲಿಟ್ಟುಕೊಂಡರೆ ದೇಹ ಎಂಬ ಬಂಡಿ ಜೀವನ ಒಂದು ಪಯಣ ಏನಿದೆ ಸುಂದರವಾಗಿರುತ್ತೆ. ಯಾವುದೇ ಪ್ರಾಣಕ್ಕೆ ಅಥವಾ ಜೀವಕ್ಕೆ ಯಾವ ತೊಂದರೆಯೂ ಇರೋದಿಲ್ಲ. ಆದರೆ ಪಂಚೇಂದ್ರಿಯಗಳನ್ನು ಯಾರು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳೋದಿಲ್ವೋ, ಯಾರು ನಿಯಂತ್ರಣದಲ್ಲಿ ಇಟ್ಕೊಳ್ಳಲ್ಲೋ, ಅಲ್ಲಿ ಬಂಡಿ ಅಚ್ಚು ಮುರಿದ ಹಾಗೆ ಇಲ್ಲಿ ಜೀವ ಮುರಿದು ಹೋಗುತ್ತದೆ, ಮುರಿದು ಬೀಳುತ್ತದೆ, ಪ್ರಾಣ ಹೊರಟು ಹೋಗ್ತದೆ. ಗುಹೇಶ್ವರ ಎಂದು ಹೀಗೆ ದೇಹದ ಚೈತನ್ಯ, ಜೀವ, ಪ್ರಾಣ ಹೋಗ್ತದೆ. ಹಾಗಾಗಿ ದೇಹ ಎಂಬ ಬಂಡಿಗಳೇನಿದವೆ, ಬಂಡಿ ಏನಿದೆ ಇದನ್ನು ಮತ್ತು ಸರಿಯಾಗಿ ಓಡಿಸ್ಬೇಕಂದ್ರೆ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು. ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳದಿದ್ದರೆ ಜೀವ ಹೋಗುತ್ತದೆ, ಪ್ರಾಣ ಹೋಗುತ್ತದೆ ಅಂತೇಳಿ ತನ್ನ ಇಷ್ಟ ದೇವರಾದ ಗುಹೇಶ್ವರನನ್ನು ನೆನಪಿಸಿಕೊಳ್ತಾರೆ. ಇನ್ನು ಇವರ ಒಂದು ಅಲ್ಲಮಪ್ರಭು ಅವರ ಮತ್ತೊಂದು ವಚನ, ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋವುದೇ. ನೋಡಿ ಎಷ್ಟು ಚೆನ್ನಾಗಿದೆ ವಚನ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋವುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದೊಡೇನು ಭಕ್ತನಾಗಬಲ್ಲನೆ. ಭಾಳ ಅರ್ಥಪೂರ್ಣ, ಭಾಳ ಮೀನಿಂಗ್ಫುಲ್ ಅಂತಾರಲ್ಲ, ಹಾಗೆ ಭಾಳ ಅರ್ಥಪೂರ್ಣವಾಗಿದೆ. ಅಂಗದ ಮೇಲೆ ಅಂದರೆ ದೇಹದ ಮೇಲೆ ಲಿಂಗ ಸ್ವಾಯತ್ತವಾದೊಡೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೊಡೆ. ಯಾರಾದರೂ ಒಂದು ದಾರಿಯಲ್ಲಿ ಒಂದು ಬೇಲಿ ಒಂದು ಪೊದೆ ಇರುತ್ತೆ, ಅಲ್ಲಿ ಯಾರೊಂದು ಕಲ್ಲು ಇಟ್ಟಿರ್ತಾರೆ, ಅದು ದೇವರಾಗಲು ಸಾಧ್ಯವೇ? ಆ ಕಲ್ಲು ಲಿಂಗವೇ? ಆ ಕಲ್ಲು ಲಿಂಗವಾಗಲು ಸಾಧ್ಯವೇ? ಆ ಮೆಳೆ ಭಕ್ತನೇ? ಆ ಬೇಲಿ, ಆ ಮೆಳೆ ಪೊದೆ ಭಕ್ತನಾಗಲು ಸಾಧ್ಯವೇ? ಇಟ್ಟಾತ ಗುರುವೇ? ಆ ಕಲ್ಲನ್ನು ಇಟ್ಟಿರ್ತಾನೆ ಯಾರೋ ರಸ್ತೆ ಪಕ್ಕದಲ್ಲಿ, ಅವನು ಗುರುವಾಗಲು ಸಾಧ್ಯವೇ? ಇಂಥಪ್ಪವರ ಕಂಡರೆ ನಾಚುವನೆಯ ಗುಹೇಶ್ವರ, ಇಂಥವರನ್ನು ಕಂಡರೆ ನನಗೆ ನಾಚಿಕೆ ಆಗುತ್ತದೆ ಕಣ ಗುಹೇಶ್ವರ ಅಂತ ಹೇಳ್ಬಿಟ್ಟು ಅಲ್ಲಮ್ಮ ಪ್ರಭು ವ್ಯಂಗ್ಯವಾಗಿ ಇಂಥ ಭಕ್ತರನ್ನು, ಇಂಥ ಗುರುಗಳನ್ನು, ಇಂಥ ದೇವರನ್ನು ವ್ಯಂಗ್ಯ ಮಾಡುತ್ತಾರೆ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ಇವತ್ತು ನಾವು ಅನೇಕ ನಿಜ ಭಕ್ತರನ್ನು ಕಾಣ್ತೇವೆ, ಡಾಂಬಿಕ ಭಕ್ತರನ್ನು ಕಾಣ್ತೇವೆ, ದೃಢ ಭಕ್ತಿ ಇಲ್ಲದ ಭಕ್ತರನ್ನು ಕಾಣ್ತೇವೆ, ಯಾಂತ್ರಿಕ ಭಕ್ತಿಯನ್ನು ಕಾಣ್ತೇವೆ. ಹಾಗಾಗಿ ಭಕ್ತಿ ಹೇಗಿರಬೇಕು, ಭಕ್ತ ಹೇಗಿರಬೇಕು, ದೇವರು ಹೇಗಿರಬೇಕು ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುವಿಗೆ ಭಾಳ ನಿಜ ಸ್ವರೂಪ ಭಾಳ ಚೆನ್ನಾಗಿ ಗೊತ್ತಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅವ್ರು ಹೇಳ್ತಾರೆ ಎರಡನೇ ವಚನದಲ್ಲಿ, ನೋಡಿ ಭಕ್ತಿ ಹೇಗಿರಬೇಕು, ಎಂಥ ಭಕ್ತಿಯನ್ನು ಅವರು ಒಪ್ಪುವುದಿಲ್ಲ. ಹೊಟ್ಟೆಯ ಮೇ, ನೋಡಿ ಮೊದಲನೇ ಸಾಲು, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವುವುದೇ. ಯಾರಾದರೂ ಹಸಿವು ಅಂತ ಬಂದನಿಗೆ ಒಂದು ತಟ್ಟೆಯಲ್ಲಿ ಅನ್ನವನ್ನು ಹಾಕಿಕೊಟ್ರೆ ಅವನು ಊಟ ಮಾಡಿದರೆ ಅದು ಹಸಿವು ಹೋಗುತ್ತೆ. ಅದು ಇಲ್ಲೇನು ಹೇಳ್ತಾರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು. ನೋಡಿ ಅಂದರೆ ಹೊಟ್ಟೆಯ ಮೇಲೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ಕಟ್ಟೋಗರ ಅಂದರೆ ಇಲ್ಲಿ ಕಟ್ಟೋಗರ ಅಂದರೆ ಅನ್ನದ, ಕಟ್ಟೋಗರ ಅಂದರೆ ಅನ್ನದ ಗಂಟು. ಮೊಟ್ಟೆಯ ಕಟ್ಟಿದಡೇನು, ಗಂಟನ್ನು ಕಟ್ಟಿದರೆ ಪ್ರಯೋಜನವೇನು ಅಂತ ಕೇಳ್ತಾರೆ. ಅಂದರೆ ಹಸಿವಾಗಿದೆ ಅವನಿಗೆ, ಹೊಟ್ಟೆಯ ಮೇಲ್ಭಾಗದಲ್ಲಿ ಒಂದು ಅನ್ನದ ಗಂಟನ್ನು ಕಟ್ಟಿದರೆ, ಕಟ್ಟೋಗರ ಅಂದರೆ ಅನ್ನದ ಗಂಟನ್ನು ಕಟ್ಟಿದರೆ ಅದರಿಂದ ಪ್ರಯೋಜನವೇನು ಅಂತ ಒಂದು ಪ್ರಶ್ನೆ ಅದು.
ಭಾಳ ಒಳ್ಳೆಯ ಪ್ರಶ್ನೆ ಇದು. ಅಂದರೆ ಹಸಿವಾದವನಿಗೆ ಅವನಿಗೆ ಹೊಟ್ಟೆ ಒಳಗಡೆ ಅವನಿಗೆ ಊಟ ಮಾಡಿದಾಗ ಅನ್ನ ಹೋಗುತ್ತೆ, ಆಗ ದೇಹದಲ್ಲಿ ಚೈತನ್ಯ ಬರುತ್ತೆ, ಹಸಿವು ನೀಗುತ್ತೆ. ಅದನ್ನು ಬಿಟ್ಟು ಊಟ ಮಾಡಲಿಕ್ಕೆ ಕೊಡಬೇಕು ಅವನಿಗೆ. ಅದನ್ನು ಬಿಟ್ಟು ಅನ್ನದ ಗಂಟನ್ನು ತೆಗೆದುಕೊಂಡು ಅವನ ಹೊಟ್ಟೆಯ ಮೇಲೆ ಒಂದು ಬಟ್ಟೆಯಲ್ಲಿ ಬಟ್ಟೆಯ ಗಂಟನ್ನು ಕಟ್ಟಿದರೆ ಅವನ ಹಸಿವು ನೀಗುವುದೇನು, ಅದರಿಂದ ಪ್ರಯೋಜನವೇನು ಅಂತ ಕೇಳ್ತಾರೆ. ಹಾಗಾಗಿ ಹೊಟ್ಟೆಯ ಮೇಲ್ಭಾಗದಲ್ಲಿ ಅನ್ನದ ಗಂಟನ್ನು ಕಟ್ಟಿದರೆ ಅದರಿಂದ ಪ್ರಯೋಜನವೇನು, ಹಸಿವು ಹೋಗುವುದೇ ಪ್ರಶ್ನೆ ಮಾಡ್ತಾರೆ ಅವರು. ಅದರಿಂದ ಹಸಿವು ಹೋಗುತ್ತದೆಯೇ? ಇಲ್ಲ ಇಲ್ಲ, ಹಸಿವಾದವನಿಗೆ ಅವನಿಗೆ ಕೂರಿಸಿ ಅವನಿಗೊಂದು ತಟ್ಟೆಯಲ್ಲಿ ಅನ್ನ ಕೊಡಿ, ನೀರು ಕುಡಿ, ಅವನು ಹೊಟ್ಟೆ ತುಂಬ ಊಟ ಮಾಡ್ತಾನೆ, ನೀರು ಕುಡಿತಾನೆ, ಆಗ ಹಸಿವು ಹೋಗುತ್ತದೆ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾರೆ, ಹೊಟ್ಟೆಯ ಮೇಲೆ ಕಟ್ಟೋಗರಗದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುದೇ? ಅದರ ಅರ್ಥ ನೋಡಿ, ಹೊಟ್ಟೆಯ ಮೇಲ್ಭಾಗದಲ್ಲಿ ಅನ್ನದ ಗಂಟನ್ನು ಕಟ್ಟಿದರೆ ಅದರಿಂದ ಪ್ರಯೋಜನವೇನು, ಅದರಿಂದ ಹಸಿವು ಹೋಗುತ್ತದೆಯೇ ಪ್ರಶ್ನೆ. ಎರಡನೇ ಮಾತು, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ? ಅಂಗದ ಮೇಲೆ ಅಂದರೆ ದೇಹದ ಮೇಲೆ ಲಿಂಗ ಸ್ವಾಯತ್ತವಾದಡೇನು, ಲಿಂಗವನ್ನು ಧರಿಸಿದ ತಕ್ಷಣ ಭಕ್ತನಾಗಬಲ್ಲನೆ? ಅಂದರೆ ಅವರು ಪ್ರಶ್ನೆ ಮಾಡ್ತಾರೆ, ಯಾರಾದರೂ ನಮ್ಮ ದೇಹದ ಮೇಲೆ ನಾವು ಲಿಂಗವನ್ನು ಧರಿಸಿದ ತಕ್ಷಣ ನಾನು ಭಕ್ತನಾಗಬಲ್ಲನೆ, ನೀನು ಭಕ್ತನಾಗಬಲ್ಲೆಯಾ? ನೀನು ಲಿಂಗವನ್ನು ಧರಿಸಿದ ತಕ್ಷಣ ನೀನು ಭಕ್ತನೇನು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ದೇಹದ ಮೇಲೆ ಲಿಂಗವನ್ನು ಧರಿಸಿದರೆ ಅದರಿಂದ ಭಕ್ತನಾಗಲು ಸಾಧ್ಯವೇ? ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆ, ಸ್ವಾಯತ್ತ ಅಂದರೆ ಧರಿಸಿದ ತಕ್ಷಣ, ಧರಿಸಿದರೆ ದೇಹದ ಮೇಲೆ ಲಿಂಗವನ್ನು ಧರಿಸಿದರೆ ಅದರಿಂದ ಭಕ್ತನಾಗಲು ಸಾಧ್ಯವೇ? ನೀನು ಲಿಂಗವನ್ನು ಧರಿಸಿಬಿಟ್ರೆ ನೀನು ಭಕ್ತನಾ, ನೀನು ಭಕ್ತನಾಗಲು ಸಾಧ್ಯವೇ ಅಂತೇಳಿ ಪ್ರಶ್ನೆ. ಅದರಿಂದ ನೀನು ಭಕ್ತನಾಗಲು ಸಾಧ್ಯವೇ? ಅಂದರೆ ಲಿಂಗ ಧರಿಸ್ತಿರೋರೆಲ್ಲರೂ ಭಕ್ತರೇ ಅಂತ ಹೇಳ್ಬಿಟ್ಟು, ಅವರು ಕಪಟಿಗಳಲ್ಲವೇ, ಅವರು ಸುಳ್ಳು ಹೇಳುವುದಿಲ್ಲವೇ, ಮೋಸ ಮಾಡುವುದಿಲ್ಲವೇ, ಅವರು ಎಂಥ ಭಕ್ತರು, ನಿಜ ಭಕ್ತರೇ, ಯಾಂತ್ರಿಕ ಭಕ್ತರೇ, ಡಾಂಬಿಕ ಭಕ್ತರೇ ಅಂತ ಇವ್ರ ಪ್ರಶ್ನೆ. ಹಾಗಾಗಿ ಲಿಂಗ ಧರಿಸ್ತಿರಲ್ಲ ಭಕ್ತರಲ್ಲ ಅಂತ ಅಲ್ಲಮ್ಮ ಪ್ರಭು ಹೇಳೋ ಮಾತು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಲಿಂಗ, ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ. ಎಂಥ ಮಾತು ನೋಡಿ, ಇತ್ತೀಚೆಗೆ ನಾವು ಎಲ್ಲ ಕಡೆ ನೋಡ್ತೀವಿ, ಗುಡಿ ಗೋಪುರಗಳು ಎಲ್ಲಿ ರಸ್ತೆಗೊಂದು, ದಾರಿಗೊಂದು, ಆದಿಗೊಂದು, ಬೀದಿಗೊಂದು ಆಗ್ತವೆ ದೇವಸ್ಥಾನಗಳು. ಮುಕ್ಕೋಟಿ ದೇವರೇ ದೇವತೆಗಳು ಅಂತ ಕರಿತೀವಿ ನಾವು, ವಿಶೇಷವಾಗಿ ಭಾರತ ದೇಶದ ಜನರು. ನಾವು ಈ ಧರ್ಮ ಆಧ್ಯಾತ್ಮ ಅತಿ ಹೆಚ್ಚಾಗಿ ನಂಬುವಂಥವ್ರು. ಹಾಗಾಗಿ ಎಲ್ಲಿ ನೋಡಿದ್ರಲ್ಲೂ ನಾವು ದೇವರನ್ನು ಕಾಣಲಿಕ್ಕೆ ಬಯಸ್ತೇವೆ. ಹಾಗಂತ ದಾರಿಗೊಂದು, ಬೀದಿಗೊಂದು, ಬಡಾವಣೆಗೊಂದೊಂದು ದೇವರುಗಳಾಗಿಬಿಡ್ದವು. ಯಾರೋ ಎಲ್ಲೋ ಒಂದು ಕಲ್ಲನ್ನು ಅಲ್ಲೆಲ್ಲ ರಸ್ತೆ ಪಕ್ಕದ ಹಾಕಿದ್ರ, ಅದಕ್ಕೆ ಯಾರೋ ಒಬ್ರು ನೀರು ಹಾಕಿದರು, ಯಾರೋ ಒಬ್ಬರು ವಿಭೂತಿ ಹಾಕಿದರು, ಯಾರೋ ಒಬ್ಬರು ಕುಂಕುಮ ಹಾಕಿದರು, ಯಾರೋ ಒಬ್ಬರು ಊದುಬತ್ತಿ ಹಾಕಿದರು, ಯಾರೋ ಒಬ್ಬರು ಹೂವು ಹಾಕಿದರು, ಇನ್ಯಾರೋ ಕಲ್ಲುಗಳನ್ನೆಲ್ಲ ಸೇರಿಸಿ ಒಂದು ಗುಡಿ ಕಟ್ಟಿದರು. ಅದಕ್ಕೊಬ್ಬ ಪುರೋಹಿತ, ಅದಕ್ಕೊಬ್ಬ ಮಠ, ಅದಕ್ಕೊಂದು ಮಠ, ಅದಕ್ಕೊಂದು ಸ್ವಾಮೀಜಿ, ಹೀಗೆ ಮಠಗಳೇ ಸ್ಥಾಪನೆ ಆಗಿಬಿಡ್ತಾವೆ. ಅಂಥ ದೇಶ ನಮ್ಮದು. ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಅಲ್ಲಮ್ಮ ಪ್ರಭು, ಇಟ್ಟ ಕಲ್ಲು ಮೆಳೆಯ ಮೇಲೆ, ಮೆಳೆಯ ಮೇಲೆ ಸಿಲುಕಿದಡೆ. ಯಾರಾದರೂ ಮೆಳೆ ಅಂದರೆ ಪೊದೆ, ಬೇಲಿ, ಯಾವುದೋ ಒಂದು ರಸ್ತೆ ಅಲ್ಲಿ ಬೇಲಿ, ಮೆಳೆ, ಮೆಳೆ ಅಂದರೆ ಪೊದೆ, ಬೇಲಿ ಬೆಳೆದಿದೆ. ಅಲ್ಲಿ ಯಾರೋ ಒಂದು ಕಲ್ಲನ್ನು ಇಟ್ಟಿದ್ದಾರೆ, ಅಲ್ಲಿ ಒಂದು ಕಲ್ಲಕ್ಕೂ ಒಂದು ಕಲ್ಲು ಸಿಲುಕಿದೆ. ಅದಕ್ಕೆ ಅವ್ರು ಪ್ರಶ್ನೆ ಮಾಡ್ತಾರೆ ನೋಡಿ, ಹೆಂಗಿದೆ ಮೆಳೆಯ ಮೇಲೆ ಇಕ್ಕಿದ್ದ ಅಂದರೆ ಇಟ್ಟ ಕಲ್ಲು ಸಿಕ್ಕಿಕೊಂಡಿದ್ದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ ಅಂತ ಹೇಳ್ತಾರೆ ಅವರು. ಯಾರೋ ಅಲ್ಲೊಂದು ಪೊದೆ ಇದೆ, ಮೆಳೆ, ಮೆಳೆ, ಮೆಳೆ ಅಂದರೆ ಪೊದೆ, ಬೇಲಿ. ಆ ಮೆಳೆ ಹತ್ರ ಒಂದು ಯಾರೋ ಒಂದು ಕಲ್ಲನ್ನು ಹಾಕಿದರೆ ಅದು ಅಲ್ಲಿ ಸಿಕ್ಕಿಕೊಂಡಿದ್ದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ? ಅಂಥ ದೇಶ ನಮ್ಮದು. ಯಾರೋ ರಸ್ತೆ ಪಕ್ಕ ಯಾರೋ ಒಂದು ಕಲ್ಲು ಬಿಸಾಕಿರ್ತಾರೆ, ಆ ಮೆಳೆ, ಆ ಪೊದೆ, ಆ ಬೇಲಿ ಹತ್ರ ಯಾರೋ ಒಂದು ಕಲ್ಲು ಬಿಸಾಕಿದ್ರೆ ಆ ಕಲ್ಲು ಏನಾಗಿದೆ, ಅಲ್ಲಿ ಬಿದ್ದಿದೆ. ಆ ಕಲ್ಲು ಲಿಂಗವಾಗಲು ಸಾಧ್ಯವೇ? ಸಾಧ್ಯ. ನಮ್ಮ ದೇಶದಲ್ಲಿ ಹಂಗೆ ಯಾರೋ ಒಂದು ಕಲ್ಲು ಅಲ್ಲಿ ಹಾಕಿದ್ದಾರೆ ಅಂದರೆ ಅದಕ್ಕೆ ಯಾರಾದರೂ ನೀರು, ಕುಂಕುಮ, ವಿಭೂತಿ, ಪತ್ರೆ ಯಾರು ಹಾಕಿದ್ರೆ ಅದೊಂದು ದೇವರ ಆಗಿಬಿಡ್ತದೆ. ಹಾಗಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಯಾರೋ ಅಲ್ಲಿ ಆ ಮೆಳೆ, ಆ ಪೊದೆ ಹತ್ರ ಒಂದು ಕಲ್ಲು ಹಾಕಿದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ ಅಂತ ಅಲ್ಲಮ್ಮ ಪ್ರಭು 12ನೇ ಶತಮಾನದಲ್ಲೇ ಪ್ರಶ್ನೆ ಮಾಡಿದರು. ಇನ್ನೂ ನಾವು ಆ ಡಾಂಬಿಕ ಭಕ್ತಿಯಿಂದ ಹೊರಗಡೆ ಬಂದಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಪ್ರಶ್ನೆ ಮಾಡ್ತಾರೆ ಅವರು,
ಇಟ್ಟ ಕಲ್ಲು ಆ ಕಲ್ಲು ಲಿಂಗವೇ ಆ ಕಲ್ಲು ಅಲ್ಲಿ ಎಲ್ಲೋ ಬೇಲಿ ಹತ್ರ ಪೊದೆ ಹತ್ರ ಬಿದ್ದಿದೆ ಆ ಮೆಳೆ ಹತ್ರ ಕಲ್ಲು ಸಿಗಕೊಂಡ್ರೆ ಅದು ಲಿಂಗವಾಗಲು ಸಾಧ್ಯವೇ ಆ ಕಲ್ಲು ಲಿಂಗವೇನು ಆ ಕಲ್ಲು ಲಿಂಗವಾಗಲು ಸಾಧ್ಯವೇನು ಆ ಮೆಳೆ ಭಕ್ತನೇ ಆ ಪೊದೆ ಇದೆಯಲ್ಲ ಅದು ಭಕ್ತನಾಗಲು ಸಾಧ್ಯವೇನು ಇಟ್ಟಾತ ಗುರುವೇ ಯಾರೋ ಒಂದು ಕಲ್ಲು ಬಿಸಾಕಿದ್ದ ಆ ಮೆಳೆ ಪೊದೆ ಹತ್ರ ಅವನು ಗುರುವೇನು ಅವನು ಗುರುವಾಗಲು ಸಾಧ್ಯವೇನು ಎಷ್ಟು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಮೆಳೆಯ ಮೇಲೆ ಇಟ್ಟ ಕಲ್ಲು ಸಿಕ್ಕಿಕೊಂಡಿದ್ದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ ಯಾರೋ ಕಲ್ಲು ಬಿಸಾಕಿದ್ರಲ್ಲಿ ಅದು ಲಿಂಗವಾಗಲು ಸಾಧ್ಯವೇನು ಯಾರೋ ಅಲ್ಲೊಂದು ಕಲ್ಲು ಹಾಕಿದ್ರಲ್ಲ ಆ ಒಂದು ಕಲ್ಲು ಲಿಂಗವಾಗಲು ಸಾಧ್ಯವೇ ಆ ಮೆಳೆಯ ಮೇಲೆ ಕಲ್ಲನ್ನು ಇಟ್ಟವನು ಭಕ್ತನಾಗಲು ಅಥವಾ ಗುರುವಾಗಲು ಸಾಧ್ಯವೇ ಯಾರೋ ಆ ಕಲ್ಲನ್ನು ಅಲ್ಲಿಟ್ಟಿರ್ತಾನೆ ಅವನು ಗುರುವಾಗಲು ಸಾಧ್ಯವೇನು ಆ ಪೊದೆ ಇದೆ ಆ ಬೇಲಿ ಅಥವಾ ಮೆಳೆ ಅದು ಭಕ್ತನಾಗಲು ಸಾಧ್ಯವೇ ಇಂಥವರನ್ನು ಕಂಡರೆ ಇಂಥಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಇಂಥ ಭಕ್ತರನ್ನು ಕಂಡರೆ ಇಂಥ ಜನರನ್ನು ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಗುಹೇಶ್ವರ ಎಂದಿದ್ದಾರೆ ಇದಂತೂ ನಿಜವಾಗಿಯೂ ಅರ್ಥಗರ್ಭಿತವಾದಂಥ ಒಂದು ವಚನ ಏಕೆಂದರೆ ಹಸಿದವರಿಗೆ ಅನ್ನ ಕೊಡಬೇಕು ಹಸಿವು ನೀಗುತ್ತೆ ಅಂಗದ ಮೇಲೆ ಅಂದರೆ ದೇಹದ ಮೇಲೆ ಯಾರೇ ಲಿಂಗ ತೊಟ್ಬಿಟ್ರೂ ಅವರು ನಿಜವಾದ ಭಕ್ತರಲ್ಲ ಭಕ್ತರೇನು ಅಂತ ಪ್ರಶ್ನೆ ಮಾಡ್ತಾರೆ ಹಾಗೆಯೇ ಎಲ್ಲೋ ಒಂದು ಪೊದೆ ಮೆಳೆ ಬೇಲಿ ಹತ್ರ ಯಾರೋ ಒಂದು ಕಲ್ಲು ಸಿಗಾಕೊಂಡಿರುತ್ತೆ ಅದು ಲಿಂಗವಾಗಲು ಸಾಧ್ಯವೇ ಅದನ್ನು ಇಟ್ಟವರು ಗುರುಗಳೇ ಗುರುವಾಗಲು ಸಾಧ್ಯವೇ ಅಂತ ಹೇಳಿಬಿಟ್ಟು ಇಂಥ ಒಂದು ಜನರನ್ನು ಕಂಡರೆ ಇಂಥ ಭಕ್ತರನ್ನು ಕಂಡರೆ ಇಂಥ ಯಾಂತ್ರಿಕ ಡಾಂಬಿಕ ಭಕ್ತರನ್ನು ಕಂಡರೆ ನನಗೆ ನಾಚಿಕೆ ಆಗುತ್ತದೆ ಅಂತ ಹೇಳಿಬಿಟ್ಟು ಅಲ್ಲಮ್ಮ ಪ್ರಭು ಹೇಳ್ತಾರೆ ಇನ್ನು ಮೂರನೇ ಒಂದು ವಚನ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನನ್ನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರವೆ ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ ನಾ ದೇವಕಣ ಗುಹೇಶ್ವರ ಈ ವಚನದಲ್ಲಿ ಏನೇನು ಹೇಳ್ತಾರೆ ಅಂದರೆ ನಾನೇ ದೇವರು ಅಂತ ಹೇಳಿಬಿಟ್ಟು ಗುಹೇಶ್ವರನಿಗೆ ಅಲ್ಲಮ್ಮ ಪ್ರಭು ಪ್ರಶ್ನೆಯನ್ನು ಮಾಡ್ತಾರೆ ನಾನೇ ದೇವರು ಅಂತ ಒಂದು ಮಾತನ್ನು ಹೇಳ್ತಾರೆ ಯಾಕೆ ಹೇಳ್ತಾರೆ ಅವರು ಯಾಕೆ ಗುಹೇಶ್ವರನಿಗೆ ಅಥವಾ ದೇವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ನಾನೇ ದೇವರು ಅಂತೇಳಿ ದೇವರು ಅಂದರೆ ಹೇಗಿರಬೇಕು ದೇವರು ಅಂದರೆ ಯಾರು ಮತ್ತು ನಾನೇ ದೇವರು ಯಾಕೆ ಅಂತ ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ಪ್ರಶ್ನೆ ದೇವರಿಗೆ ಅಲ್ಲಮ್ಮ ಪ್ರಭು ನಾ ದೇವರಲ್ಲದೆ ನೀನು ದೇವರೇನು ನೀನು ದೇವರಲ್ಲ ನಾನೇ ದೇವರು ಅಂತ ಹೇಳ್ತಾರೆ ಯಾಕಂಗಂದರು ನೀನು ದೇವನಾದಡೆ ಎನ್ನನ್ನೇಕೆ ಸಲಹೆ ನೀನು ದೇವರೇ ಆಗಿದ್ದರೆ ನನ್ನನ್ನು ಏಕೆ ಸಲಹುತ್ತಿಲ್ಲ ಕಾಪಾಡುತ್ತಿಲ್ಲ ನಿಜವಾಗಿಯೂ ನೀನು ದೇವರಾಗಿದ್ದರೆ ನನಗೆ ಕಷ್ಟ ಬಂದಾಗ ನೀನು ನನ್ನನ್ನು ಸಲಹ ಬೇಕು ಕಾಪಾಡಬೇಕಾಗಿತ್ತು ನೀನು ಕಾಪಾಡಿಲ್ಲ ಹಾಗಾಗಿ ನೀನು ದೇವರಲ್ಲ ನಾನು ದೇವರು ಯಾಕಂಗಂದರು ನೀನು ಸಲಹುತ್ತಿಲ್ಲ ಅಂತ ಯಾಕಂದರು ಆರೈದು ಒಂದು ಕುಡಿತೆ ಉದಕವ ನೆರವೆ ಉದಕ ಅಂದರೆ ನೀರು ಯಾರಾದರೂ ನೋಡಿ ಯಾರಾದರೂ ಬಾಯಾರಿಕೆ ಅಂತ ಬಂದಾಗ ಅವರಿಗೆ ಹುಡುಕಿ ಅವರಿಗೆ ನೀರನ್ನು ಕೊಟ್ಟು ಅವ್ರನ್ನ ನಾನು ಕಾಪಾಡ್ತೇನೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ದೇವರಿಗೆ ಆರೈದು ಒಂದು ಕುಡಿತೆ ಉದಕವ ನೆರವೆ ಯಾರಾದರೂ ಬಾಯಾರಿಕೆ ಅಂತ ಬಂದರೆ ಉದಕವ ನೆರವೇ ನೀರನ್ನು ಕೊಡ್ತೀನಿ ನಾನು ಅವ್ರನ್ನ ಕಾಪಾಡ್ತೀನಿ ಬಾಯಾರಿಕೆ ಅಂತ ಯಾರಾದರೂ ಬಂದರೆ ಅವ್ರಿಗೆ ಕುಡಿಯಲು ನೀರನ್ನು ಕೊಟ್ಟು ನಾನು ಕಾಪಾಡ್ತೀನಿ ಅದಕ್ಕೆ ನಾನೇ ದೇವರು ಅಂತ ಹೇಳ್ತಾನೆ ಅಲ್ಲಮ್ಮ ಪ್ರಭು ಆ ಕೆಲಸ ನೀನು ಮಾಡಲ್ಲ ಬಾಯಾರಿಕೆ ಅಂತ ಬಂದಾಗ ಅವ್ರಿಗೆ ನೀರು ಕೊಟ್ಟು ಕಾಪಾಡ್ತೀನಿ ನಾನು ಅದಕ್ಕೆ ನಾನೇ ದೇವರು ನೀನಲ್ಲ ಅಂತ ಅಲ್ಲಮ್ಮ ಪ್ರಭು ಹೇಳ್ತಾನೆ ಹಸಿದಾಗ ಒಂದು ತುತ್ತು ಹೋಗರವ ನಿಕ್ಕುವೆ ಹೋಗರ ಅಂದರೆ ಇಲ್ಲಿ ಅನ್ನ ಯಾರಾದರೂ ನನ್ನ ಬಳಿ ಹಸಿವು ಅಂತ ಬಂದರೆ ಅವರಿಗೆ ನಾನು ಹೋಗರವ ನಿಕ್ಕುವೆ ಊಟಕ್ಕೆ ಅನ್ನವನ್ನು ಕೊಡ್ತೀನಿ ಉಣ್ಣಲು ಅನ್ನವನ್ನು ಕೊಡ್ತೀನಿ ನೈವೇದ್ಯವನ್ನು ಮಾಡ್ತೀನಿ ನಾನು ಅವರಿಗೆ ಒಂದು ತುತ್ತು ಅನ್ನವನ್ನು ನಾನು ಕೊಡ್ತೇನೆ ಹಸಿದಾಗ ಒಂದು ತುತ್ತು ಅನ್ನವನ್ನು ಹಿಕ್ಕುವೆ ಕೊಡುವೆ ನೀಡುವೆ ಹಾಗಾಗಿ ನಾನು ದೇವರು ಅವರನ್ನು ಕಾಪಾಡ್ತೀನಿ ನಾನು ನೀನಲ್ಲ ಹಾಗಾಗಿ ನಾ ದೇವಕಣ ಗುಹೇಶ್ವರ ಗುಹೇಶ್ವರ ನಾನೇ ದೇವರು ಯಾಕಂದರೆ
ಬಾಯಾರಿಕೆ ಅಂತ ಬಂದಾಗ ಅವ್ರು ಕುಡಿಯೋದಕ್ಕೆ ನೀರು ಕೊಟ್ಟು ಕಾಪಾಡ್ತೀನಿ. ಹಸಿವು ಅಂತ ಬಂದಾಗ ಅವರಿಗೆ ಅನ್ನವನ್ನು ಓಗರವನ್ನು ಇಕ್ಕುವೆ, ಅನ್ನವನ್ನು ಕೊಟ್ಟು ಒಂದು ತುತ್ತು ಅನ್ನವನ್ನು ಕೊಡ್ತೀನಿ. ಹಾಗಾಗಿ ನಾ ದೇವಕಣ ಗುಹೇಶ್ವರ, ನೀನು ದೇವರಲ್ಲ, ಆದ್ದರಿಂದ ನಾನೇ ದೇವರು ಎಂದು ಗುಹೇಶ್ವರನಿಗೆ ತನ್ನ ಇಷ್ಟ ದೇವರಿಗೆ ಹೇಳ್ತಾರೆ. ನೋಡಿ, ಹೀಗೆ ಅಲ್ಲಮ ಪ್ರಭು ಮೊದಲನೇ ಒಂದು ವಚನದಲ್ಲಿ ದೇವನ್ನು ಬಂಡಿಗೆ ಹೋಲಿಸಿದ್ದಾರೆ. ಆ ಬಂಡಿ, ದೇಹ ಎಂಬ ಬಂಡಿಯನ್ನು ಓಡಿಸೋದಕ್ಕೆ 5 ಜನ ಮನುಷ್ಯರು, ಪಂಚೇಂದ್ರಿಯಗಳಿರ್ತಾರೆ. ದೇಹ ಎಂಬ ಬಂಡಿ ಆಯುಷ್ ಇರೋವರೆಗೂ ಕೂಡ ಸುಗಮವಾಗಿ ಅದು ಬಂಡಿಯ ಓಡಬೇಕು ಅಂದರೆ ಪಂಚೇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು, ಹತೋಟಿಯಲ್ಲಿ ಇಟ್ಕೋಬೇಕು, ಹದ್ದುಬಸ್ತನ ಇಟ್ಕೋಬೇಕು. ಆಗಾದಾಗ ಮಾತ್ರ ಜೀವ ಪ್ರಾಣ ಆಯುಷ್ ಇರೋವರೆಗೂ ಇರುತ್ತೆ, ಇಲ್ಲಾಂದರೆ ಅದರ ಇಚ್ಛೆಯನ್ನು ಅರಿತು ಅದನ್ನು ಓಡಿಸ್ಬೇಕು ದೇಹ ಎಂಬ ಬಂಡಿಯನ್ನು ಅಂತ ಹೇಳಿದರು. ಎರಡನೇದಾಗಿ ಗುರು ಹೇಗಿರಬೇಕು, ಭಕ್ತಿ ಹೇಗಿರಬೇಕು, ಹಾಗಾಗಿ ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಟ್ಟರು. ಹಸಿವಾದವನಿಗೆ ಊಟ ಕೊಡಬೇಕು ಹೊರತು ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಬಾರ್ದು. ಯಾರಾದರೂ ದೇಹದ ಮೇಲೆ ಲಿಂಗವನ್ನು ಧರಿಸಿದ ತಕ್ಷಣ ಅವನು ಭಕ್ತನಾಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾರಾದರೂ ಒಂದು ಮೆಳೆ, ಒಂದು ಪೊದೆಯ ಬಳಿ ಕಲ್ಲನ್ನು ಹಾಕಿದರೆ ಅಲ್ಲಿ ಸಿಲುಕಿದ್ದರೆ ಅದು ಲಿಂಗ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಇಟ್ಟವನು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಂಥವ್ರನ್ನ ಕಂಡ್ರೆ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಗುಹೇಶ್ವರನನ್ನು ನೆನಪು ಮಾಡ್ಕೋತಾರೆ. ಮೂರನೇ ಒಂದು ವಚನದಲ್ಲಿ ಅವರು ಹೇಳ್ತಾರೆ, ಒಂದು ಪ್ರಶ್ನೆಯನ್ನು ಮಾಡ್ತಾರೆ ದೇವರಿಗೆ, ನಾನೇ ದೇವರು, ನೀನು ದೇವರಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾಕೆ ನಾನೇ ದೇವರು ಅಂತ ಹೇಳಿದರು ಅವರು ಅಂದರೆ, ಯಾರು ಹಸಿದು ಬರ್ತಾರೆ ಅವ್ರಿಗೆ ಅನ್ನ ಒಂದು ತುತ್ತು ಅನ್ನ ಕೊಡ್ತೇನೆ, ಯಾರು ಬಾಯಾರಿಕೆ ಅಂತ ಬರ್ತಾರೆ ಅವರಿಗೆ ಹುಡುಕಿ ಕುಡಿಯಲು ನೀರನ್ನು ಕೊಡ್ತೇನೆ, ಕಾಪಾಡ್ತೇನೆ. ಹಾಗಾಗಿ ನೀನು ದೇವರು, ದೇವರು ಅಂದರೆ ಕಷ್ಟದಲ್ಲಿರುವವರನ್ನು ಕಾಪಾಡಬೇಕು, ಹಸಿದವರಿಗೆ ಅನ್ನ ಕೊಡಬೇಕು, ಬಾಯಾರಿಕೆ ಆದವ್ರು ನೀರು ಕೊಡಬೇಕು, ಕಷ್ಟದಲ್ಲಿ ಕಾಪಾಡಬೇಕು, ಅವನು ನಿಜವಾದ ದೇವರು, ನೀನು ದೇವರಲ್ಲ, ನಾನು ದೇವರು ಅಂತೇಳಿ ದೇವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಹೀಗೆ ಭಾಳ ಅರ್ಥಪೂರ್ಣ, ಸರಳ, ಸುಂದರವಾದ, ಅರ್ಥಗರ್ಭಿತವಾದ ವಚನವನ್ನು ಅಲ್ಲಮ ಪ್ರಭು ತಿಳಿಸಿದ್ದಾರೆ. ಅಲ್ಲಮ ಪ್ರಭು ಏನು ಹೇಳಿದರೆ ಈ ಮೂರು ವಚನಗಳು, ಆ ಮೂರು ವಚನಗಳು ಭಾಳ ಅರ್ಥಪೂರ್ಣವಾಗಿದ್ದಾವೆ. ಅದನ್ನು ಕೂಡ ಈಗ ಏನು 7ನೇ ತಾರೀಕು ಡಿಸೆಂಬರ್ 7ರಿಂದ ನಿಮಗೆ ಆನ್ಲೈನ್ ಟೆಸ್ಟ್ ಏನು ನಡೆಯುತ್ತೆ ಅದರಲ್ಲಿ ಈ ಒಂದು ವಚನಗಳನ್ನು ಕೂಡ ನಾವು ಪ್ರಶ್ನೋತ್ತರ, ಈ ವಚನದಲ್ಲಿ ಏನು ಪ್ರಶ್ನೆಗಳಿದ್ದಾವೆ, 1 ಮಾರ್ಕ್ಸಿಂದು 2 ಮಾರ್ಕ್ಸಿಂದು ಸಂದರ್ಭ ಮತ್ತು 4 ಮಾರ್ಕ್ಸಿಂದಿದೆ ಅವುಗಳ ಪ್ರಶ್ನೆಯನ್ನು ಕೂಡ ಕೇಳ್ತೇವೆ ನಿಮ್ಮ ಟೆಸ್ಟಿಗೆ. ಈ ವಚನಗಳೇನಿದೆ ಇದು ಮುಗಿತೀಗ, ಈ ಒಂದು ವಚನ ಅಲ್ಲಮ ಪ್ರಭು ವಚನಗಳು ಕೂಡ ಟೆಸ್ಟ್ಗೆ ಇರುತ್ತೆ. ಆಮೇಲೆ ಗದ್ಯ ಭಾಗದಲ್ಲಿ ನಾವು ಏನು ಗಾಂಧಿ ಪಾಠ ಅಂತ ಏನು ಮಾಡಿದ್ವಿ, ಗಾಂಧಿ ಪಾಠದ ಪ್ರಶ್ನೋತ್ತರಗಳು ಒಂದು 1 ಅಂಕದ, 2 ಅಂಕದ ಸಂದರ್ಭ ಮತ್ತು 4 ಅಂಕದ ಪ್ರಶ್ನೆಗಳು, ಮತ್ತು ಅಲ್ಲಮ ಪ್ರಭು ಏನು ಈ ಒಂದು ವಚನ ಏನಿದೆ ಇದರ ಬಗ್ಗೆ ಕೂಡ ವಚನಗಳು ಏನಿದೆ ಇದ್ರ ಬಗ್ಗೆಯೂ ಕೂಡ ನಾವು ಪ್ರಶ್ನೋತ್ತರವನ್ನು ಕೇಳ್ತೇವೆ. ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ ಏನಿದೆ ಅದನ್ನು ಗ್ರೂಪಿಗೆ ನಾವು ನೋಟ್ಸನ್ನು, ನಾವು ಫೋಟೋ ಒಂದು ಏನು ಜೆರಾಕ್ಸ್ ಇರುತ್ತೆ ಅದನ್ನು ಹಾಕ್ತೀವಿ. ಹಾಗಾಗಿ ಬರೋ ಡಿಸೆಂಬರ್ 7ರಿಂದ ಪ್ರತಿದಿನ 10 ಗಂಟೆಗೆ ನಿಮ್ಮ ಗ್ರೂಪಿಗೆ ಒಂದು ಕ್ವಶನ್ ಪೇಪರ್ ನಾವು ಕಳಿಸ್ತೀವಿ. ಒಂದೊಂದು ಪ್ರಶ್ನೆ ಪತ್ರಿಕೆ ಏನು ಬರುತ್ತೆ ನಾವು ಟೈಮ್ ಟೇಬಲ್ ಈಗ ಆಲ್ರೆಡಿ ನಿಮಗೆ ಗ್ರೂಪಿಗೆ ಹಾಕಿದ್ದೇವೆ. ಆ ಗ್ರೂಪಲ್ಲಿ ಏನು ಟೈಮ್ ಟೇಬಲ್ ಇದೆ ಅದರೇ ಪ್ರಕಾರ 7ನೇ ತಾರೀಕಿಂದ 12ನೇ ತಾರೀಕುವರೆಗೆ ಡೈಲಿ ಒಂದೊಂದು ಕ್ವಶನ್ ಪೇಪರ್ ನಾವು 30 ಮಾರ್ಕ್ಸ್ಗೆ ಟೆಸ್ಟನ್ನು ನಿಮಗೆ ಕಳಿಸ್ತೀವಿ, ಹಾಕ್ತೀವಿ. ನೀವು ಮನೆಯಲ್ಲಿ ಆನ್ಸರ್ ಶೀಟ್ ತಗೊಂಡು ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕು ಶೀಟಲ್ಲಿ. 6 ದಿನ ನಾವು ಕ್ವಶನ್ ಪೇಪರ್ ಹಾಕ್ತೀವಿ, ನೀವು ಮನೆಯಲ್ಲೇ ಶೀಟಲ್ಲಿ ಆನ್ಸರ್ ಬರೀಬೇಕು. 6 ದಿನ 6 ಕ್ವಶನ್ ಪೇಪರ್ಗೆ ನೀವು ಆನ್ಸರ್ ಬರೆದ ಮೇಲೆ ಡಿಸೆಂಬರ್ 15ರ ಒಳಗೆ ನಿಮ್ಮ ಉತ್ತರ ಪತ್ರಿಕೆಗಳನ್ನು ನಮ್ಮ ಕಾಲೇಜ್ಗೆ ಆಫೀಸ್ಗೆ ತಂದು ಕೊಡಬೇಕು, ಹಾರ್ಡ್ ಕಾಪಿ. ಇದು ಆನ್ಲೈನ್ ಟೆಸ್ಟ್ ಬರೆಯುವ ರೀತಿ. ಯಾರಿಗಾದರೂ ಭಾಳಷ್ಟು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳಿದ್ರಿ, ಸರ್ ಟೆಸ್ಟನ್ನು ಆನ್ಲೈನಲ್ಲಿ ಹೇಗೆ ಬರೀಬೇಕು ಅಂತ. ನಾವು ನಿಮ್ಮ ಗ್ರೂಪಿಗೆ 7ನೇ ತಾರೀಕಿಂದ 12ನೇ ತಾರೀಕುವರೆಗೆ ಕ್ವಶನ್ ಪೇಪರ್ ಹಾಕ್ತೀವಿ. ಡೈಲಿ ಒಂದೊಂದೇ ಕ್ವಶನ್ ಪೇಪರ್, 30 ಮಾರ್ಕ್ಸಿನ ಟೆಸ್ಟು. ನೀವು ಶೀಟಲ್ಲಿ ಎಲ್ಲ ಡೈಲಿ ಒಂದೊಂದು ಕ್ವಶನ್ ಪೇಪರ್ಗೆ ನಿಮ್ಮ ಹತ್ರ ಇರತಕ್ಕಂಥ ಎಲ್ಲ ಉತ್ತರಗಳನ್ನು ನೀವು ನೋಡಿಕೊಳ್ಳದೆ ಬರೆಯುವ ಪ್ರಯತ್ನವನ್ನು ಮಾಡಿ, ಮತ್ತು 6 ಪೇಪರ್ಗಳನ್ನು ಬರೆದ ಮೇಲೆ ನಮಗೆ ಹಾರ್ಡ್ ಕಾಪಿಯನ್ನು ಡಿಸೆಂಬರ್ 15ರ ಒಳಗೆ ಸಬ್ಮಿಟ್ ಮಾಡಿ. ಇದು ಆನ್ಲೈನ್ ಟೆಸ್ಟ್ ಬರೆಯುವ ರೀತಿ. ಇಲ್ಲಿಗೆ ನಿಮಗೆ ಅಲ್ಲಮ ಪ್ರಭುವಿನ ವಚನಗಳು ಮುಕ್ತಾಯ ಆಗ್ತದೆ. ಹಾಗೆಯೇ
ನಾವು ಈ ಒಂದು ವಚನಗಳಲ್ಲಿ ನಿಮಗೆ ಮೂವರು ವಚನಕಾರರು ಮೂರು ವಚನಗಳನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ಅಲ್ಲಮ ಪ್ರಭುವರ ವಚನಗಳು, ಇನ್ನೊಂದು ಎರಡನೇದು ಏನಪ್ಪ ಅಂದರೆ ಗಟ್ಟಿವಾಳಯನ ವಚನಗಳು ಅಂತ ಇದೆ, ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ಅಲ್ಲಮ ಪ್ರಭುವರ ವಚನಗಳು ಮುಕ್ತಾಯ ಆದವು. ಮುಂದಿನ ತರಗತಿಯಲ್ಲಿ ಗಟ್ಟಿವಾಳಯ ಅವರು ಬರೆದಿರ್ತಕ್ಕಂಥ ವಚನಗಳನ್ನು ಅಭ್ಯಾಸ ಮಾಡೋಣ. ಧನ್ಯವಾದಗಳು.